ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಹೊಸ ರೆಸಿಪಿಯನ್ನ ನೋಡೋಣ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಿರುವವರು ಮತ್ತು ಸಬ್ಸ್ಕ್ರೈಬ್ ಮಾಡದಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಬರುವಂತ ಬೆಲ್ ಬಟನ್ ಅನ್ನು ಒತ್ತಿ ಆಗ ನಾನು ಮಾಡಿರುವಂತ ವಿಡಿಯೋಗಳು ನೇರವಾಗಿ ನಿಮ್ಮನ್ನ ತಲುಪುತ್ತದೆ ನನ್ನ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಮೊದಲಿಗೆ ಒಂದು ಬೌಲ್ ನಷ್ಟು ಖರ್ಜೂರವನ್ನು ತಕೊಂಡಿದ್ದೇನೆ ಅದನ್ನ ಹಾಕಿ ಅದನ್ನ ಬಿಸಿ ನೀರಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಡಬೇಕು ತುಂಬಾ ಬಿಸಿ ಬಿಸಿ ನೀರನ್ನ ಹಾಕೊಳ್ಳಿ ಮುಳುಗುವಷ್ಟು ಹಾಕಬೇಕು ಖರ್ಜೂರ ಮುಳುಗಬೇಕು ಅದು ಹಿಗ್ಬೇಕು ಇದಕ್ಕೆ ಒಂದು ಪ್ಲೇಟ್ ಅನ್ನು ಮುಚ್ಚಿ ಒಂದು 15 ಅಥವಾ ಒಂದು ಅರ್ಧ ಗಂಟೆನೆ ಇದು ಹಿಗ್ಲಿಕ್ಕೆ ಬಿಟ್ಬಿಡಿ ಚೆನ್ನಾಗಿ ಹಿಗ್ಲಿ ಇದು ನಾನು ಹೆಚ್ಚಾಗಿ ಟ್ರೂ ಎಲಿಮೆಂಟ್ಸ್ ನವರ ಈ ಸೀಡ್ ಅನ್ನು ಹೆಚ್ಚಾಗಿ ಬಳಸುತ್ತೇನೆ ಈ ಸೀಡ್ ಅಲ್ಲಿ ಹೆಚ್ಚಿನ ಜೀವಸತ್ವ ಇದೆ ಉದಾಹರಣೆಗೆ ಜಿಂಕ್ ವಿಟಮಿನ್ ಸಿ ಇನ್ನು ಅನೇಕ ಜೀವಸತ್ವಗಳಿವೆ ಇದನ್ನ ಖಾಲಿಯಾಗಿ ತಿನ್ನಲಿಕ್ಕೆ ಬೇಜಾರು ಅದಕ್ಕಾಗಿ ನಾನು ಈಗ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೇನೆ ಅಂದ್ರೆ ಹೇಗೆ ಯೂಸ್ ಮಾಡಬಹುದು ಎಂಬುದನ್ನು ತೋರಿಸ್ತಾ ಇದ್ದೇನೆ ಇದೇನು ನಾನು ನಿಮಗೆ ಅಡ್ವರ್ಟೈಸ್ಮೆಂಟ್ ಅಂತ ತೋರಿಸ್ತಿಲ್ಲ ನನಗೆ ಇದು ಹೆಚ್ಚು ಇಷ್ಟ ಆಗಿದೆ ಮತ್ತೆ ನೋಡಿ ಇಲ್ಲಿ 5 ಇನ್ 1 ಅಂದ್ರೆ ಎಲ್ಲ ಇದರಲ್ಲಿ ಸನ್ಫ್ಲವರ್ ಸೀಡ್ ಪಂಪ್ಕಿನ್ ಫ್ಲೆಕ್ಸ್ ಸೀಡ್ಸ್ ವಾಟರ್ಮೆಲನ್ ಚಿಯಾ ಸೀಡ್ಸ್ ಎಲ್ಲ ಇದೆ ಒಂದರಲ್ಲಿ ನನಗೆ ಆಗ್ತದೆ ಅಲ್ಲದೆ ಇದಕ್ಕೆ ಇತ್ತೀಚೆಗೆ ವಿಶ್ವದ ಬೆಸ್ಟ್ ಸ್ಟಾರ್ಟ್ಅಪ್ ಅಂತ ಪ್ರಶಸ್ತಿ ಕೂಡ ಸಿಕ್ಕಿದೆ ಇದರ ಲಿಂಕ್ ಅನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿದ್ದೇನೆ ಚೆಕ್ ಮಾಡ್ಕೊಬಹುದು ಬೇಕಾದ್ರೆ ನೀವು ಇದನ್ನ ತರಿಸ್ಕೊಳ್ಳಬಹುದು ಇಲ್ಲಿ ನಾನು ಸೂಪರ್ ಸೀಡ್ಸ್ ಮಿಕ್ಸ್ ಅನ್ನು ತಕೊಂಡಿದ್ದೇನೆ ಒಂದು ಬೌಲ್ ನಷ್ಟು ಅಂದ್ರೆ ಒಂದು ಮುಕ್ಕಾಲ್ ಬೌಲ್ ನಷ್ಟು ತಕೊಂಡಿದ್ದೇನೆ ಜಾಸ್ತಿ ಬೇಕಾದ್ರೆ ತಕೊಳ್ಳಬಹುದು ಇದನ್ನ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ತಾದ್ರೆ ಸಾಕು ಒಂದು ಪ್ಯಾನ್ ಅನ್ನು ತಕೊಂಡಿದ್ದೇನೆ ಗ್ಯಾಸ್ ಅನ್ನು ಆನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ಸೀಡ್ ಅನ್ನು ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಇದರಲ್ಲಿರೋ ಫ್ಲೆಕ್ಸಿ ಸೀಡ್ಸ್ ಎಲ್ಲ ತುಂಬಾ ಒಳ್ಳೆದು ಎಲ್ಲ ಸೀಡ್ ತುಂಬಾ ಒಳ್ಳೆದೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಇದನ್ನು ನಾನೇನು ಪೌಡರ್ ಮಾಡ್ತಾ ಇಲ್ಲ ಹೀಗೆ ಯೂಸ್ ಮಾಡ್ತೇನೆ ಅಂದ್ರೆ ಬಾಯಿಗೆ ಸಿಕ್ಕುವಾಗ ಚೆನ್ನಾಗಿ ಆಗ್ತದೆ ಅಂತ ಈಗ ಇದು ಬಿಸಿ ಆಗಿದೆ ಇದನ್ನ ಬದಿಗಿಡಿ ಒಂದು ಮಿಕ್ಸಿ ಜಾರ್ ತಕೊಂಡಿದ್ದೇನೆ ಅದಕ್ಕೆ ನಾನು ನೆನೆಸಿಟ್ಕೊಂಡಂತ ಖರ್ಜೂರ ಇದೆಯಲ್ಲ ಅದನ್ನೆಲ್ಲ ಹಾಕೊಳ್ತಾ ಇದ್ದೇನೆ ಹಾಕಿ ನುಣ್ಣಗೆ ಪೇಸ್ಟ್ ಆಗಿ ಮಾಡ್ಕೋಬೇಕು ನೀರನ್ನು ಕೂಡ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಇದನ್ನ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ರುಬ್ಬಿಕೊಳ್ಳಬೇಕು ಈ ತರ ನುಣ್ಣಗೆ ರುಬ್ಬಿಕೊಂಡು ಇಟ್ಕೊಂಡಿದ್ದೇನೆ ನಾನು ತೆಗೆದುಕೊಂಡ ಖರ್ಜೂರದಲ್ಲಿ ಸೀಡ್ ಇರಲಿಲ್ಲ ಅಂದ್ರೆ ಬೀಜ ಇರಲಿಲ್ಲ ನೀವೇನಾದರೂ ಬೀಜ ಇದ್ದ ಖರ್ಜೂರ ತಕೊಂಡಿದ್ರೆ ಬೀಜವನ್ನು ತೆಗೆದುಕೊಳ್ಳಿ ಅಂದ್ರೆ ಸುಲಭವಾಗಿ ತೆಗೆಲಿಕ್ಕೆ ಬರ್ತದೆ ಅದು ಬೀಜ ತೆಗೆದು ನೆನೆ ಹಾಕಲಿಕ್ಕೆ ಹಾಕೋಬೇಕು ಇಲ್ಲದ್ರೆ ನೆನೆ ಹಾಕೊಂಡು ಬೀಜ ತೆಗಿಬಹುದು ಈಗ ಇದನ್ನ ಒಂದು ಪ್ಯಾನಿಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ ನಾನೊಂದು ಪ್ಯಾನಿಗೆ ಹಾಕೊಳ್ತಾ ಇದ್ದೇನೆ ಖರ್ಜೂರದ ಪೇಸ್ಟ್ ಅನ್ನು ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಇದು ಸ್ವಲ್ಪ ದಪ್ಪ ಆಗಲಿ ಅಲ್ಲಿಯವರೆಗೆ ಕೈ ಆಡಿಸ್ತಾ ಇರಬೇಕು ಇದಕ್ಕೆ ಏನು ಸೇರಿಸಲಿಲ್ಲ ಯಾವುದೇ ಸ್ವೀಟ್ ಅಂದರೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನನ್ನು ಸೇರಿಸ್ಕೊಳ್ಳಿಲ್ಲ ಖಾಲಿ ಖರ್ಜೂರವನ್ನು ಮಾತ್ರ ರುಬ್ಬಿಕೊಂಡಿದ್ದೇನೆ ಎಲ್ಲವೂ ನ್ಯಾಚುರಲ್ ಆಗಿರಲಿ ಅಂತ ಖರ್ಜೂರದ ಸ್ವೀಟೇ ಸಾಕಾಗ್ತದೆ ಇದಕ್ಕೆ ಈಗ ಒಂದು 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ ತುಪ್ಪ ಕೂಡ ಒಳ್ಳೆಯದೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರ್ತದೆ ತುಪ್ಪ ಹಾಕಿದ್ರೆ ಇದನ್ನ ಮಿಕ್ಸ್ ಮಾಡಿ
ಸ್ವಲ್ಪ ದಪ್ಪ ಆಗಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಬ್ಬಕ್ಕೆ ಇದನ್ನ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ದಪ್ಪ ಆಗ್ತಾ ಇದೆ ಇದಕ್ಕೀಗ ಸೀಡ್ಸ್ ಇದೆಯಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಂತ ಸೀಡ್ಸ್ ಅದನ್ನು ಹಾಕೊಳ್ಳಿ ಬೇಕಾದರೆ ನೀವು ಇದನ್ನು ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ಪುಡಿ ಮಾಡ್ಕೊಂಡು ಹೋಗಬಹುದು ಪುಡಿ ಮಾಡಿ ಹಾಕೋಬಹುದು ಆದರೆ ಇದು ಬಾಯಿಗೆ ಸಿಕ್ಕುವಾಗ ಟೇಸ್ಟ್ ಆಗ್ತದೆ ಅಂತ ನಾನು ಹೀಗೆ ಹಾಕೊಂಡಿದ್ದೇನೆ ಬೇಕಾದರೆ ನೀವು ಪುಡಿ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಮಾಡಿ ದಪ್ಪ ಆಗುವವರೆಗೆ ಕೈ ಆಡಿಸ್ತಾ ಇರಬೇಕು ಈಗ ಇನ್ನೊಂದು ಸ್ಪೂನ್ ತುಪ್ಪ ಕೂಡ ಆಡ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಆಗಿದೆ ಈಗ ನೋಡಿ ತಳ ಎಲ್ಲ ಬಿಟ್ಟು ಒಂದೇ ಕಡೆ ನಿಲ್ತದೆ ಈಗಿದನ್ನು ನಾನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ಒಂದು ತಟ್ಟೆಯನ್ನು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೀಗ ಹಾಕ್ತಾ ಇದ್ದೇನೆ ಎಲ್ಲವನ್ನು ಹಾಕೊಂಡಾಗಿದೆ ತಟ್ಟೆಗೆ ಹಾಕೊಂಡಿದ್ದೇನೆ ಈಗ ಇದರಿಂದ ನಾವು ಲಡ್ಡುವನ್ನು ಮಾಡ್ಕೊಳ್ಳುವ ನೋಡಿ ಕೈಗೆ ಸ್ವಲ್ಪ ತುಪ್ಪ ಹಾಕೊಂಡಿದ್ದೇನೆ ನಿಮಗೆ ಎಷ್ಟು ದೊಡ್ಡದು ಲಡ್ಡು ಬೇಕೋ ಅಷ್ಟು ದೊಡ್ಡ ಲಡ್ಡನ್ನು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಾಗಿದೆ ಇದನ್ನೀಗ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ನ್ಯೂಟ್ರಿ ಲಡ್ಡು ರೆಡಿಯಾಗಿದೆ ಇದನ್ನು ಮಾಡಿ ನೋಡಿ ಇದು ವೆಯ್ಟ್ ಲಾಸ್ಗೆಲ್ಲ ತುಂಬ ಒಳ್ಳೆಯದು ಏನೂ ಇದರಲ್ಲಿ ನಾನು ಸೇರಿಸ್ಕೊಳ್ಳಿಲ್ಲ ಅಂದರೆ ಆರ್ಟಿಫಿಷಿಯಲ್ ಶುಗರ್ ಆಗಲಿ ಜಾಗರಿ ಏನೂ ಇಲ್ಲ ಖಾಲಿ ಖರ್ಜೂರದಿಂದ ಮಾಡಿರುವಂಥದ್ದು ಮತ್ತು ಸೀಡಿಂದ ಮಾಡಿರುವಂಥದ್ದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಇದನ್ನು ಟ್ರೈ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸ್ಗೆ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಧನ್ಯವಾದಗಳು